Subscribe now and press the bell icon. Never miss an update. ಫ್ರೆಂಡ್ಸ್ ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಹಾಗಲ್ಕಾಯಿ ಮತ್ತು ಅಮ್ಟೆಕಾಯಿ ಹಾಕ್ಬಿಟ್ಟು ಎರಡು ಇದಕ್ಕೆ ಇದು ಕಹಿ ಇದು ಇದು ಅದು ಕಹಿ ತುಂಬ ಚೆನ್ನಾಗಿರೋದು ಒಂದು ಡಿಶ್ ಗಸಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕೆ ನಾಲ್ಕರಿಂದ ಐದು ಟೀಸ್ಪೂನ್ ಎಣ್ಣೆನ ಕುಕ್ ಒಂದು ಪ್ಯಾನ್ಗೆ ಹಾಕ್ಕೊಂಡು ಅದು ಬಿಸಿ ಆಗತ್ತೂ ಲೋ ಫ್ಲೇಮಲ್ಲಿ ಇಟ್ಟಾಗ ಒಂದು ಟೀ ಸ್ಪೂನು ಸಾಸಿವೆ ಕಾಳು ಹಾಕಿ ಹಾಗೆ ಒಂದೇ ಒಂದು ಬಾಡಿಗೆ ಮೆಣಸಿನ್ಕಾಯಿ ತುಂಡು ಮಾಡಿರೋದು ಹಾಕ್ಕೊಳ್ಳಿ ಅದು ಸಿಡಿತಾ ಇದೆ ಇದು ಇದೆ ಅನ್ಬೇಕಾದ್ರೆ ಅದಕ್ಕೆ ಒನ್ ಫೋರ್ತ್ ಟೀ ಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ ಹಾಗೆ ಕೆಲವು ಕರಿ ಲೀವ್ಸ್ ಹಾಕೊಳ್ಳಿ ಕರಿಬೇವಿನ ಸೊಪ್ಪು ಎಲ್ಲ ಒಟ್ಟಿಗೆ ಚೆನ್ನಾಗಿ ಅದು ನೋಡಿ ಇದೆ ಅನ್ಬೇಕಾದ್ರೆ ಐದು ಅಂಬಾಡೆ ಇದೆಯಲ್ಲ ಅಮ್ಟೆಕಾಯಿ ಅದನ್ನು ಸ್ವಲ್ಪ ಜಜ್ಜಿ ಸಿಪ್ಪೆ ಎಲ್ಲ ಹೊರಗೆ ಬರ್ಬೇಕು ಹಾಗೆ ಅದನ್ನು ಹಾಕ್ಕೊಳ್ಳಿ ಮತ್ತು ಒಂದು ದೊಡ್ಡದು ಇದು ಬೆಟ್ರ್ಗಾಡಂದರೆ ಹಾಗಲ್ಕಾಯಿ ಕಟ್ ಮಾಡಿರೋದು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಆ ಚೆನ್ನಾಗಿ ಸ್ಟೀರ್ ಮಾಡ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದಕ್ಕೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ಯಾಕಂದರೆ ಅದು ಕಂಬೈನ್ ಆಗಿಬಿಟ್ಟು ಆಗಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಅರ್ಧದಿಂದ ಮುಕ್ಕಾಲು ಕಪ್ ನೀರು ಹಾಕಿಬಿಟ್ಟು ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಆರರಿಂದ ಎಂಟು ನಿಮಿಷ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡೋದ್ರಿಂದ ಕುಕ್ ಆಗುತ್ತೆ ಅದು ಎರಡು ಟೀ ಸ್ಪೂನ್ ಪ್ಯಾ ಇದು ಕುಕ್ಕಿಂಗ್ ಆಯಿಲ್ನ ಪ್ಯಾನಲ್ಲಿ ಹಾ ಇದಕ್ಕೆ ಸಣ್ಣ ಪಟಲೋಗಿ ಹಾಕಿ ಅದರಲ್ಲಿ ಕಾಯ್ತಲು ಅದಕ್ಕೆ ಅರ್ಧ ಟೀ ಸ್ಪೂನು ಕಡಲೆಬೇಳೆ ನೋಡಿ ಇವಾಗ ಅರ್ಧ ಟೀ ಸ್ಪೂನ್ ಒಂದು ಟೀ ಸ್ಪೂನು ಉದ್ದಿನಬೇಳೆ ಒಂದು ಫಿಫ್ತ್ ಟೀ ಸ್ಪೂನು ಮೆಂತ್ಯಕಾಳು ಎಲ್ಲ ಒಟ್ಟೊಟ್ಟಿಗೆ ಹುರಿಯತ್ತದು ಎರಡು ಟೀ ಸ್ಪೂನು ಕೊತ್ತಂಬರಿ ಬೀಜ ನೋಡಿ ಎಷ್ಟು ಚೆನ್ನಾಗಿ ಇದೆ ಒಂದು ಟೀ ಸ್ಪೂನು ಬಿಳಿ ಎಳ್ಳು ಹಾಕ್ಬಿಟ್ಟು ಹಾಗೆ ಅದಕ್ಕೆ ನಾಲ್ಕು ಬಡ್ಗೆ ಮೆಣಸಿನ್ಕಾಯಿ ಹಾಕಿ ಹ್ಞೂ ಮತ್ತು ಟೂ ಥರ್ಡ್ ಕಪ್ಪು ಕಾಯಿ ತುರಿ ಹಾಕಿ ತೆಂಗಿನಕಾಯಿ ತುರಿ ಫ್ರೆಶ್ ಗ್ರೇಟೆಡ್ ಕೋಕೋನಟ್ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಅದರಲ್ಲಿ ಒಂದು ನಿಮಿಷ ಫ್ರೈ ಮಾಡಿ ಸಾಕು ಇವಾಗ ಸ್ವಿಚ್ ಆಫ್ ಮಾಡಿಬಿಡಿ ಕೂಲ್ ಆದಮೇಲೆ ಅದನ್ನು ಬ್ಲೆಂಡರ್ ಬೌಲಿಗೆ ಹಾಕಿ ಹಾಕಿಬಿಟ್ಟು ಅಮ್ಟೆಕಾಯಿ ಇರೋದರಿಂದ ಇದಕ್ಕೆ ಹಣ್ಣು ಅಗತ್ಯ ಇಲ್ಲ ಬೆಲ್ಲ ಮತ್ತು ಸಕ್ ತು ಇದು ಉಪ್ಪು ಮೊದಲೇ ಹಾಕಿದ್ದೀವಿ ನಾವು ಆಮೇಲೆ ಚೆಕ್ ಮಾಡ್ಕೊಂಡು ಹಾಕ್ಬೋದು ಈಗ ಅದನ್ನು ಫೈನಾಗಿ ಮೀಡಿಯಮ್ ಫೈನಾಗಿ ಗ್ರೈಂಡ್ ಮಾಡಿಕೊಡಿ ಇವಾಗ ಈ ಕಡೆಯಲ್ಲಿ ನಾವು ಇಟ್ಟಿದ್ದು ಪ್ಯಾನಲ್ ಇಟ್ಟಿದ್ದೀವಲ್ಲ ಅದು ಬೆಂದಿದ್ಯಾ ಅಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎರಡು ಒಟ್ಟಿಗೆ ಇದಾಗ್ಬಿಟ್ಟು ಚೆನ್ನಾಗಿ ಬೆಂದಿದೆ ಈಗ ಅದಕ್ಕೆ ನಾವು ರುಬ್ಬಂಡಿರುವಂಥ ಮಸಾಲೆನ ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಕಪ್ ಹಾಕಿ ಅದು ಆ ಬೌಲಲ್ಲಿ ಹಾಕಿದ್ವಲ್ಲ ಅದರ ತೊಳೆದಿದ್ದು ನೀರು ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇನ್ನೊಂದು ಅರ್ಧ ಕಪ್ಪು ನೋಡಿ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿನ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಮತ್ತೆ ಅದನ್ನು ಫ್ಲೇವರ್ಸ್ ಎಲ್ಲ ಅದಕ್ಕೆ ಅಬ್ಸಾರ್ಬ್ ಆಗಬೇಕಲ್ಲ ಸೊ ಕವರ್ ಆ್ಯಂಡ್ ಕುಕ್ ಮಾಡಿ ಎರಡು ನಿಮಿಷದ ತನಕ ಅದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ ಅಲ್ಲಿಗೆ ಅದೆಲ್ಲ ಚೆನ್ನಾಗಿ ಫ್ಲೇವರು ಬೆಲ್ಲ ಮತ್ತು ಉಪ್ಪು ಎಲ್ಲ ತೆಕ್ಕೊಳ್ಳುತ್ತೆ ಒಗ್ಗರಣೆ ಹೇಗೂ ಹಾಕಾಗಿದೆ ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಸಾಲ್ಟು ಮತ್ತು ಉಪ್ಪು ಮತ್ತು ಬೆಲ್ಲ ಚೆಕ್ ಮಾಡ್ಕೊಳ್ಳಿ ಬೇಕಾದರೆ ಹಾಕೋಬೋದು ಈಗ ನಿಮಗೆ ಆಯಿತು ಹಾಗಲ್ಕಾಯಿ ಅಮಟೆಕಾಯಿ ಗಸಿ ಹ್ಞೂ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರುತ್ತೆ ಇದನ್ನು ಅನ್ನದ ಜೊತೆ ಬೇಳೆ ಜೊತೆ ಎಂಜಾಯ್ ಮಾಡ್ಬೋದು ಸಿ ಯು ಲೇಟರ್ ಬಾಯ್